ಇವತ್ತು ಯಡಿಯೂರಪ್ಪನವ್ರ ನಿವಾಸಕ್ಕೆ ಬಂದಿದ್ದೀರಿ, ಸುದೀರ್ಘವಾಗಿ ಮಾತುಕತೆ ಆಡಿದ್ದೀರಿ, ಏನಾಯ್ತು ಮಾತುಕತೆ? ಇವತ್ತು ಫಸ್ಟ್ ಲಿಸ್ಟ್ ಮೇಲೆ ಅನೌನ್ಸ್ ಆಗಿದೆ, ಕರ್ನಾಟಕಕ್ಕೆ ಯಾವುದು ಟಿಕೆಟ್ ಅನೌನ್ಸ್ ಆಗಿಲ್ಲ ಸರ್. ನಾವು ಟಿಕೆಟಿನ ಬಗ್ಗೆ ನಮ್ಮ ಚರ್ಚೆನೇ ಮಾಡಲಿಲ್ಲ. ಸೌಹಾರ್ದಯುತವಾಗಿ ನಮ್ಮದೇ ಆದಂಥ ಕೆಲವು ನೋವುಗಳನ್ನು ಮತ್ತೊಂದು ಚರ್ಚೆ ಆಗಿದೆ, ಎಲ್ಲವೂ ಸತ್ಯಾಂತವಾಗಿದೆ. ದೇಶಕ್ಕೆ ರಾಷ್ಟ್ರದ ಪ್ರಧಾನಿ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಿ ಆಗಬೇಕು ಅನ್ನೋದು ಈ ರಾಷ್ಟ್ರದ 142 ಕೋಟಿ ಜನರ ಬಯಕೆ ಆಗಿದೆ. ಕರ್ನಾಟಕದಲ್ಲಿ 28 ಗೆಲ್ಲಬೇಕು ಅನ್ನೋದು ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಹೊಸದಾಗಿ ಈಗಾಗಲೇ ನೇಮಕ ಆಗಿರ್ತಕ್ಕಂಥ ಅಧ್ಯಕ್ಷರಾದ ವಿಜಯನ್ರವರ ಒಂದು ಬಯಕೆ ಇದೆ. ಅದಕ್ಕೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗೋಣ, ಯಾವುದೇ ಕಾರಣಕ್ಕೆ ಗೊಂದಲಗಳಾಗೋದು ಬೇಡ ಅನ್ನೋ ಒಂದು ವಿಚಾರವನ್ನು ಚರ್ಚೆ ಮಾಡಿದ್ವಿ. ಅದರಿಂದ ಅದು ಮುಂದಿನ ಮೇವರೆಗೂ ಕೇವಲ ಲೋಕಸಭಾ ಚುನಾವಣೆ ಬಿಸಿ ಬಿಸಿ ಚರ್ಚೆ ವಿನ ಬೇರೆ ಏನೇನೂ ಇಲ್ಲ, ಎಲ್ಲವೂ ಕೂಡ ರಾಷ್ಟ್ರದ ಹಿತಕ್ಕೋಸ್ಕರವಾಗಿ ರಾಷ್ಟ್ರದಲ್ಲಿ ಮತ್ತೊಮ್ಮೆ BJPಯ ಸನ್ಮಾನ್ ನರೇಂದ್ರ ಮೋದಿಯವರು ರಾಷ್ಟ್ರದ ಪ್ರಧಾನಿ ಆಗೋದಕ್ಕೆ, ಪ್ರಧಾನಮಂತ್ರಿಗಳಾಗೋದಕ್ಕೆ ನಾವೆಲ್ಲರೂ ಕೂಡ ಭದ್ರವಾಗಿ ಕೆಲಸ ಮಾಡಬೇಕು ಅಂತ ತೀರ್ಮಾನವನ್ನು ನೋಡಪ್ಪ. ಒಂದು ಕೆಲವಾರು ವಿಚಾರಗಳನ್ನು ನಿಮ್ಮ ಹತ್ರನೇ ಮಾತಾಡಿದ್ದೀವಿ, ಎಲ್ಲವೂ ಆಗಿದೆ. ನಮ್ಮ ಆಶಯ, ನಮ್ಮ ಚಿಂತನೆ, ನಮ್ಮ ಕಮಿಟ್ಮೆಂಟು ದೇಶಕ್ಕಿಂತ ನಾವ್ಯಾರು ದೊಡ್ಡವರಲ್ಲ. ದೇಶದ ಇವತ್ತಿನ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ಕೆಲವಾರು ಬೆಳವಣಿಗೆಗಳು ನೋಡಿದಾಗ ನಮ್ಗೆ ಅದು ಎಷ್ಟು ಮಟ್ಟಿಗೆ ಮುಖ್ಯ ಅನ್ನೋದನ್ನು ಸ್ವತಃ ಯಡಿಯೂರಪ್ಪನವರು ಇವತ್ತು ತಮ್ಮದೇ ಆದಂಥ ಒಂದು ಅನುಭವವನ್ನು ಹಂಚ್ಕೊಂಡಿದ್ದಾರೆ. ಅದಕ್ಕೆ ನಾನು ಕನ್ವಿನ್ಸ್ ಆಗಿದ್ದೀವಿ, ಕೆಲಸ ಮಾಡ್ಕೊಂಡು ಎಲ್ಲವೂ ಮುಗಿದಿದೆ. ಮೇ ಬರ್ತಕ್ಕಂಥ ಚುನಾವಣೆಯಲ್ಲಿ 28 ಗೆಲ್ಲೋದು ನಮ್ಮ ಆದ್ಯತೆ. ಒಂದು ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ, ನಾನು ಒಬ್ಬ ಆಕಾಂಕ್ಷಿ ಅಂತ ಹೇಳಿದ್ದೀನಿ. ಒಂದು ನಿಮಿಷಪ್ಪ, ಅದನ್ನ ಅವರ ಹಿತಿಮಿತಿಯಲ್ಲಿ ಅವ್ರೇನ್ ಬೇಕೋ ಅವ್ರು ಮಾಡ್ತಾರೆ. ಮೇಲ್ಗಡೆ ಹೈಕಮಾಂಡ್ ನವರು ಏನ್ ತೀರ್ಮಾನ ಮಾಡಬೇಕು ಅವ್ರು ತೀರ್ಮಾನ ಮಾಡ್ತಾರೆ. ಹೆಸರು ಪ್ರಸ್ತಾಪ ಆದ್ಮೇಲೆ ಅಲ್ಲಿ ಸ್ಥಳೀಯರಿಗೆ ಅವಕಾಶ ಕೊಡಬೇಕು ಅಂತ ಅವೆಲ್ಲ ನಡೀತಾ ಇರ್ತದಪ್ಪ. ಟಿಕೆಟ್ ಯಾರಿಗೆ ಕೊಡ್ತಾರೆ? ಎಲ್ಲ ಯಾರು ಬುದ್ಧಿವಂತರು ಇರ್ತಾರೋ, ಯಾರು ಆಕ್ಟಿವ್ ಆಗಿರ್ತಾರೋ, ಯಾರು ಜನಪ್ರಿಯರಾಗಿರ್ತಾರೋ ಅಂತವ್ರ ಬಗ್ಗೆ ಎಲ್ಲ ಒಂದ್ ಕಡೆ ನಿಮ್ಮಲ್ಲಿ ಇಲ್ವಾ ಸರ್? ಟಿಕೆಟ್ ನಮ್ಮಲ್ಲಿ ಇಲ್ವಾ? ಎಲ್ಲ ಕಡೆ ಬಿಡಲಿ, ತಾವು ಪಕ್ಷದ ಮತ್ತೆ ಸುದ್ದಿ ಇಲ್ಲ, ಎಲ್ಲ ಮನೆ ಕೆಲಸ ಆಗಿದೆ. ಇವತ್ತು ದೇಶ ಮುಖ್ಯ. ದೇಶದ ಇವತ್ತಿನ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಆಗ್ತಕ್ಕಂಥ ಕೆಲವು ಕೈ ವಾತಾವರಣವನ್ನು ತಿಳಿ ಮಾಡೋದಕ್ಕೆ ಭಾರತೀಯ ಜನತಾ ಪಕ್ಷದ 28 ಲೋಕಸಭಾ ಸದಸ್ಯರು ಗೆಲ್ಲಿಸೋದ್ರ ಮುಖೇನ ಕಾಂಗ್ರೆಸ್ನವರಿಗೆ ಒಂದು ಸರಿಯಾದ ಉತ್ತರವನ್ನು ಕೊಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು. ಒಂದು ಹೆಜ್ಜೆ ಏನೇನು ಇಲ್ಲಪ್ಪ, ಎಲ್ಲ ಒಂದೇ ಹೆಜ್ಜೆ, ಎಲ್ಲ ನಡೀತಾ ಇರ್ತವೆ, ಏನೆಲ್ಲ ಆಗ್ತಾ ಇರ್ತದೆ. ಆದ್ರೆ ಒಂದು ಸತ್ಯ, ನಾವ್ಯಾರು ದೊಡ್ಡವರಲ್ಲ. ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ನಾನು ಕೂಡ 45 ಮಣ್ಣು ಹೊತ್ತಿದ್ದೀನಿ ರಾಜಕಾರಣದಲ್ಲಿ. 6-7 ಜನ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ, ನನ್ನದೇ ಆದಂಥ ಅನುಭವ ಇದೆ. ಅದನ್ನು ಯಾವ ರೀತಿ ಚರ್ಚೆ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು ನಿಮಗೂ ಗೊತ್ತಿದೆ. ನಿಮ್ಮನ್ನು ನನ್ನ ಭಾಷೆಯಲ್ಲಿ ಎಷ್ಟು ಮಟ್ಟಿಗೆ ನಮ್ಮ ಕಂಟ್ರೋಲ್ ಇದೆ ಅನ್ನೋದು ಕೂಡ ನೀವು ಅರ್ಥ ಮಾಡ್ಕೊಂಡಿದ್ದೀರಿ. ಹಾಗಾಗಿದೆ JDSನಿಂದ ನಿಮ್ಮನ್ನು ನಿಲ್ಲಿಸಬೇಕು ತುಮಕೂರು. ಒಂದು ನಿಮಿಷ ತಾಳಿ, ಆ ಥರದ ಯಾವುದೇ ಚರ್ಚೆಗಳಿಲ್ಲ, ಅವೆಲ್ಲ ಊಹಾಪೋಹ. ಇವತ್ತಿಂದ ಎಲ್ಲ ನಿಲ್ಲಿಸಿ ಒಂದು ಸತ್ಯ, ಲೋಕಸಭಾ ಸದಸ್ಯರು ನಮ್ಮ ಪಾರ್ಟಿಯವರಾಗಿರ್ತಕ್ಕಂಥ ಹಿರಿಯರಾದ GS ಬಸವರಾಜಣ್ಣವರು 5 ಬಾರಿ ಅಲ್ಲಿ ಆಗಿರೋದ್ರಿಂದ ಅವರು ವಯಸ್ಸಿನ ಮತ್ತು ಆರೋಗ್ಯದ ದೃಷ್ಟಿಯಿಂದ ನಾನು ನಿಲ್ಲೋದಿಲ್ಲ ಅಂದಿದ್ದರಿಂದ ಅದು BJPಯ ಸೀಟು. ಅವೆಲ್ಲವೂ ಕೂಡ ಹೈಕಮಾಂಡ್ನಲ್ಲಿ ತೀರ್ಮಾನ ಮಾಡ್ತಾರೆ. ಹಿರಿಯರಾದ ಸನ್ಮಾನ್ಯ ದೇವೇಗೌಡ ಸಾಹೇಬರು, ಕುಮಾರಸ್ವಾಮಿಯವರು, ರೇವಣ್ಣವರು, ನಮ್ಮ ಪಕ್ಷದ ನೇತಾರರುಗಳು ಎಲ್ಲರೂ ಕುಳ್ಕೊಂಡು ಚರ್ಚೆ ಮಾಡ್ತಾರೆ. ಹಾಗಾಗಿ ಯಾವುದು ದಳ ಇನ್ನೊಂದು ಮತ್ತೊಂದು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಇಲ್ಲಿವರೆಗೂ ಕೂಡ ಅಂಥ ಯಾವುದೇ ಪ್ರಕ್ರಿಯೆಗಳು ನಡೆದಿಲ್ಲ. ಯಡಿಯೂರಪ್ಪ ಏನಂದರು ಸರ್? ಅದು ಹೇಳಿಲ್ಲ. ಎಲ್ಲವೂ ಕೂಡ ಸಖ್ಯಾಂತವಾಗಿದೆ, ಎಲ್ಲ ಆರಾಮಾಗಿದ್ದೀವಿ. ಅದೆಲ್ಲವೂ ಕೂಡ ಏನೇನು ಹೇಳಬೇಕಾಗಿದ್ದು ಎಲ್ಲವೊಂದು ಚರ್ಚೆ ಆಗಿದೆ, ಸಾಕಷ್ಟು ಮಾತಾಡಿದ್ದೀವಿ. ಅದೆಲ್ಲವಕ್ಕಿಂತ ಹೆಚ್ಚಾಗಿ ನಮಗೆ ದೇಶ ಮುಖ್ಯ. ಆ ದೇಶದ ವ್ಯವಸ್ಥೆಯನ್ನು ಬದಲಾವಣೆ